ಎಲ್ಲರಿಗೂ ಎಲ್ಲರೂ ಹೆಂಗದ್ರಿ ಬ್ರಾಹ್ಮಣ ಕಡಿತೆಗೆ ನಾನೀಗ ಟೈಮ್ 11:30 ಐತಿ ಈಗ ಉಡಿಯೋ ಶುರು ಮಾಡೀನಿ ಹಾಕ್ತಾನೆ ಈ ಗಡಿತೆಗೆ ನಾ ಹಾಕ್ತಾನೆ ನಾವು ಮುದಳಕ್ಕ ಇದು ಸೀಮಂತ ಕೊಂಟೇವಿ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಷ್ಟೊತ್ತಾಗಲಿ ನಾವು ಅಲ್ಲೇ ಇರಬೇಕಿತ್ತು ಅವ್ರು ಫೋನ್ ಮಾಡಿ ಇದು ಇನ್ಸ್ಟಾಗ್ರಾಮಲ್ಲ ಕಾಲ್ ಮಾಡ್ತಾರ ಫೋನ್ ಮಾಡಿ ಮಾಡಿ ಇಟ್ಟರು ಅವಾಗ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡಕ್ಕದೀನಿ ರಿಸೀವ್ ಮಾಡೋಕ್ಕಾಗಲಿಲ್ಲ ಫೋನ್ ಮಾಡಿನೂ ಹೇಳಿಲ್ಲ ನಾನು ಬರ್ತೇನೆ ಅಂತೇಳಿ ನಮ್ಮ ಮನೆಯವರು ಇರಲಿಲ್ಲ ನೀನು ನಮ್ಮ ಮನೆಯವ್ರು ಇಲ್ಲ ಅಂತಂದೆ ನೀವೊಬ್ಬರೇ ಆದರೂ ಬಸ್ಸಿಗೆ ಹತ್ತಿ ಬರೀ ಇಲ್ಲಿ ಬಂದು ನಾವು ಕರ್ಕೊಂಡು ಹೋಗ್ಯವ ಅಂತಂದರೆ ನಾನು ಬರ್ತೀನಿ ಅಂತ ಹೇಳಿಲ್ಲ ಬರೋದಿಲ್ಲ ಅಂತಲೂ ಹೇಳಿಲ್ಲ ಮೊದಲ ಸಮೀಪ ಹೋಗಿ ನಾನು ಕಾಲ್ ಮಾಡ್ತೇನೆ ಇದು ಕಾಲ್ ಮಾಡ್ತೀನಿ ಮೆಸೇಜ್ ಹಾಕ್ತೀನಿ ಅವ್ರಿಗೆ ಖುಷಿ ಆಕೈತಿ ಆದರೆ ಸರ್ಪ್ರೈಸ್ ಕೊಡೋದಂದ್ರೆ ಒಂಥರ ಖುಷಿ ಯಾಕಂದರೆ ಅಲ್ಲಿ ಲೊಕೇಶನ್ ಎಲ್ಲ ಕಳಿಸ್ಯಾರ ನೋಡ್ಬೇಕು ಅಡ್ರೆಸ್ ಸರಿ ಕಲ ಹಾಕಿರ್ತೀನಿ ಬರೀ ಫ್ರೆಂಡ್ಸ ಇವತ್ತಿನ ವ್ಲಾಗ್ ಯಾವ ಥರ ಇರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರ ಜೊತೆ ಶೇರ್ ಮಾಡಿರಿ ಅಂತೇಳಿ ಜಾಸ್ತಿ ಸೀರೆ ಕಲೆಕ್ಷನ್ ಇಲ್ಲ ಯಾವ ಇರ್ತಾವನು ಇದ್ದಿದ್ದನ್ನು ವೇಟ್ ಮಾಡ್ತೀನಿ ನೋಡಿರಿ ಇದು ಬ್ಲೌಸ್ ಫುಲ್ ಬ್ಲೌಸ್ ಆಗಿಬಿಟ್ಟೈತಿ ಹಿಂಗೆ ಹಿಡ್ಕೊಂಡಾಗ ಈಚೆಗಡೆ ಫಿಟ್ಟಿಂಗ್ ಮಾಡ್ಕೊಂಡು ಈಚೆಗಡೆ ಮಾಡ್ಕೊಂಡಿನಿ ಇಲ್ಲ ಇಷ್ಟೊಂದು ಅಡ್ಡಿ ನೋಡಿರಿ ನಾನು ಇದೆ 11:30 ಆಯ್ತು ಅಯ್ಯೋ ಗುಲಾಬಿ ಇಟ್ಕೋಬೇಕಿತ್ತು ಗುಲಾಬಿನಿಲ್ಲ ಹಿಂಗೆ ಕಟ್ ಮಾಡಿ ಇಟ್ಕೋಬೇಕಿತ್ತು ಗುಲಾಬಿ ಮೂರು ಹಳ್ಳೆ ಅವು ಸೇವಂತಿಗೆನಾರ ಇಟ್ಕೋಬೇಕಿತ್ತು ಯಾವುದು ಇಲ್ಲ ಗಣಿ ಗಣಿನಿಲ್ಲ ಗೌರಿನಿಲ್ಲ ಈಗ ಒಂದು ಸ್ವಲ್ಪ ಡೋರ್ ತೆಗಿಬೇಕಪ್ಪ ಹೆಂಗೆ ನೀನು ಡ್ರೈವರ್ ಡ್ರೈವರ್ ಆಗಿರಕ್ಕಲ್ಲ ಕೊನೆ ಮೊದಲು ನಾ ಅಂದಿನಿ ನೋಡಿ ಫ್ರೆಂಡ್ಸ್ ಬರೀ ಸುಮ್ಮ ಹೋಗೋ ಮುಂದೆ ಜಗಳ ಮಾಡ್ತಾರೆ ನೀವಾದ್ರೂ ಹೇಳ್ರಿ ಒಂದು ಇಟ್ಟ ನಿಮ್ಮ ಮನ್ನಾಗ ವೈನಿ ಕೊಡ್ ಜಗಳ ಜಗಳಕ್ಕೆ ಜಗಳ ಮಾಡಬೇಡ ಅಂತೇಳಿ ಬಿಡಪ್ಪ ನಾನು ಬೈಕ್ ತೊಗೊಂಡು ಹೋಗೋನು ಮಸ್ತ್ ಬಿಸಿಲು ಜಾಸ್ತಿ ಐತಲ್ಲ ದೂರಕ್ಕೈತಿ ಇಲ್ಲಿಂದ ಎಷ್ಟು 5 ಕಿಲೋಮೀಟರ್ ಐತಲ್ಲ ಮೊದಲು 40 ಐತೆ 50 ಐತೆ ಫ್ರೆಂಡ್ಸ ಈಗ ಎಲ್ಲರಿಗೂ ಪಾರ್ಲರ್ಗೆ ಹೋಗಿ ಪೇಸಿಲ್ ಮಾಡ್ಕೊಳಕ್ ಆಗಂಗಿಲ್ಲ ಕೆಲವ್ರಿಗೆ ಬ್ಯಾಸರ್ ಅಂತ ಅನಿಸ್ತಿರ್ತೈತಿ ಮತ್ತು ಬ್ಯುಸಿ ಲೈಫ್ ಅಲ್ಲೇ ಹೋಗಂಗಿಲ್ಲ ಅಂಥ ಟೈಮಲ್ಲಿ ನಾವು ಈ ಥರ ಪೇಸಿಲ್ ಕಿಟ್ನ ತೊಗೊಂಬಂದೀವಿ ಅಂದ್ರೆ ನಾವು ಆರಾಮ್ಸೆ ಮನೆಯಲ್ಲೇನ ಮನೆಯಾಗನ್ನ ಪೇಸಿಲ್ ಮಾಡ್ಕೋಬಹುದು ಇದು ಮಾಮಾರ್ತ್ ಮಾಮಾರ್ತ್ ನಾನು ಯಾವಾಗಲೂ ತರಿಸೋದು ಮಾಮಾರ್ತ್ ಪ್ರಾಡಕ್ಟ್ ಕೆಲವರೆಲ್ಲ ಕೇಳ್ತಿರ್ತೀರಿ ನೀವು ಯಾವ ಕ್ರೀಮ್ನ ಬಳಸ್ತಿರ್ತೀರಿ ಅಂತೇಳಿ ನಾನು ಮಾಮಾರ್ತ್ ಪ್ರಾಡಕ್ಟ್ನ ಬಳಸ್ತೀನಿ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ನೀವು ಆರಾಮ್ಸೆ ನೀವು ಬೈ ಮಾಡ್ಬೋದು ಫ್ರೆಂಡ್ಸ್ ನಾನು ಇವತ್ತು ಒಂದು ಸ್ಪೆಷಲ್ ಕಿಟ್ನ ನಿಮ್ಮ ಜೊತೆ ಶೇರ್ ಮಾಡಾಕತ್ತೀನಿ ಯಾವುದಂತಂದ್ರೆ ಮಾಮಾರ್ತ್ ಅಪ್ತನ್ನ ಪೇಸಿಯಲ್ ಕಿಟ್ ವಿತ್ ಟರ್ಮರಿಕ್ ಆ್ಯಂಡ್ ಸಪ್ರಾನ್ ಫಾರ್ ಗ್ಲೋ ಸ್ಕಿನ್ ನಾವು ಈ ಕಿಟ್ಟನ್ನು ಯೂಸ್ ಮಾಡಿದ್ರಿಂದ ನಮ್ಮ ಮುಖ ಗ್ಲಾಸ್ ಸ್ಕಿನ್ ಥರ ಪಳ ಪಳ ಹೊಳಿತಿರ್ತೈತಿ ಮತ್ತು ಇದು ಮೇಡ್ ಸೇಫ್ ಇರ್ತೈತಿ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರ್ತೈತಿ ಸೂಟ್ಸ್ ಎಲ್ಲ ಸ್ಕಿನ್ದವ್ರಿಗೂ ಬರ್ತೈತಿ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಇದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ರೆಡಿ ಆಗಿರ್ತೈತಿ ಮಾಮಾರ್ ಪ್ರಾಡಕ್ಟ್ ನಮ್ಗೆ ಯಾಕೆ ಇಷ್ಟ ಆಕಾವ ಅಂತಂದ್ರೆ ಮಾಮಾರ್ ನಾವು ಪ್ರಾಡಕ್ಟ್ ಏನು ತೊಗೋತಿಲ್ಲ ತೊಗೊಂಡಿದ್ದು ಕೋಡ್ನ ಲಿಂಕ್ ಮಾಡ್ತಾರ ಆ 2025 ಅನ್ಗೋಡ್ದನ್ನು 1 ಮಿಲಿಯನ್ ಗಿಡನ ನೆಡುವಂಥ ಗುರಿನ ಹೊಂದ್ಯಾರ ಹಾಗಾಗಿ ನನ್ನ ಮಾಮಾರ್ತ್ ಪ್ರಾಡಕ್ಟ ಇಷ್ಟ ಆಕಾವ ಮತ್ತು ಇದರಲ್ಲಿ ಬಳಸಿ ಇದರಲ್ಲಿ ಏನು ಪ್ಲಾಸ್ಟಿಕನ್ನು ಬಳಸಿರ್ತಲ್ಲ ಆದರೆ 2ರಷ್ಟು ಪ್ಲಾಸ್ಟಿಕನ್ನು ರೀಸೈಕಲ್ ಮಾಡ್ತಾರೆ ಹಾಗಾಗಿ ಮಾಮಾರ್ತ್ ಪ್ರಾಡಕ್ಟ್ ನನಗೆ ಭಾಳ ಇಷ್ಟ ಆಕಾವ ನಿಮ್ಗೆ ಯಾರಿಗಾದರೂ ಬೇಕಂತಂದ್ರೆ ನೀವು ಆರಾಮ್ಸೆ ಬೈ ಮಾಡ್ಬೋದು ನನ್ನ ಕೂಪನ್ ಕೋಡ್ನ ಬಳಸಿ ನೀವು ತೊಗೊಂಡ್ರೆ ಅಂದರೆ ನಿಮ್ಗೆ 20% ಡಿಸ್ಕೌಂಟ್ ಸಿಗ್ತೈತಿ ಮತ್ತು ಇವು ಎಲ್ಲೆಲ್ಲ ಅವೈಲೇಬಲ್ ಅದಾವ ಅಂತಂದ್ರೆ ಅಮೆಜಾನ ಫ್ಲಿಪ್ಕಾರ್ಟ ಪರ್ಪಲ್ಲ ಮಾಮಾರ್ತ್ ಆಫೀಸಿಯಲ್ ಆ್ಯಪ್ ಮಾಮಾರ್ತ್ ವೆಬ್ಸೈಟ್ ನೈಕಾ ಅವೈಲೇಬಲ್ ಅದಾವ ನೀವು ಅಲ್ಲಿಂದ ಆರಾಮ್ಸೆ ತೊಗೋಬೋದು ಮತ್ತು ಇನ್ನೊಂದು ಏನಂತಂದ್ರೆ ಮೊದಲು ಇವು ಆನ್ಲೈನಲ್ಲಿ ಅಷ್ಟೇ ಸಿಗ್ತಿದ್ದು ಈಗ ಆಫ್ಲೈನಲ್ಲಿ ಸಹಿತ ಸಿಗ್ತಾವ ಎಲ್ಲಂತಂದ್ರೆ ನಿಯರ್ ಸ್ಟೋರ್ ಏನು ಇರ್ತಾವಲ್ಲ ಅಲ್ಲಿ ನೀವು ಹೋಗಿ ಕೇಳಿದ್ರೆ ಅಂದ್ರೆ ನಿಮ್ಗೆ ಆರಾಮ್ಸೆ ಸಿಗ್ತಾವೆ ಇವಾಗ ಕೈಗೆಟಕುವ ಬೆಲೆಯಲ್ಲಿ ಮತ್ತು ಇದನ್ನು ನಾನು ಹೇಳಿದ್ನಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ರೆಡಿ ಮಾಡಿರ್ತಾರೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಂಗಿಲ್ಲ ಬರೀ ಈಗ ಯಾವ ಥರ ಯೂಸ್ ಮಾಡೋದಂತ ನಾನು ನಿಮ್ಗೆ ತೋರಿಸ ನಾವು ಇದನ್ನು ಯೂಸ್ ಮಾಡೋಣಂತ ನಾನೀಗ ಸ್ಟೆಪೋನ್ ಕ್ಲೀನಿಸಿಂಗ್ ಮಿಲ್ಕ್ ಅದನ್ನು ಯೂಸ್ ಮಾಡಾಕತ್ತೀನಿ ನಾವು ಇದನ್ನು ಹಚ್ಕೊಂಡ ನೈಸಾಗಿ ಮಸಾಜ್ ಮಾಡ್ಕೋಬೇಕಾಕೈತಿ ಈಗ ಈ ಪೇಸಿಲ್ನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರೋ ಡಾರ್ಕ್ ಸರ್ಕಲ್ ಆಗಲಿ ಮತ್ತು ಓಪನ್ ಪೋರ್ಸ್ ಇದನ್ನೆಲ್ಲನೂ ರಿಮೂವ್ ಆಗೋಕೆ ಭಾಳ ಹೆಲ್ಪ್ ಮಾಡ್ತೈತಿ
ಈಗ ನಾನು ಅದನ್ನು ಏನು ಹಚ್ಕೊ ಮಸಾಜ್ ಮಾಡ್ಕೊಂಡಿಂದ ಮುಖ ತೊಳ್ಕೊಂಡಿಂದ ನಾವು ಕಾಟನ್ ಬಟ್ಟೆಯಿಂದ ಸ್ವಲ್ಪ ಲೈಟಾಗಿ ನಾವು ಮುಖನ ಒರೆಸ್ಕೋಬೇಕಕ್ಕೆ ನೈಸಾಗಿ ಮುಖನ ಒರೆಸ್ಕೋಬೇಕಾಕೈತಿ. ಜಾಸ್ತಿ ಮುಖನ ತಿಕ್ಕಿ ತಿಕ್ಕಿ ಒರೆಸ್ಕೋಬಾರ್ದ, ಯಾಕಂದ್ರೆ ನಮ್ಮ ಸ್ಕಿನ್ ಭಾಳ ಸೆನ್ಸಿಟಿವ್ ಆಗಿರ್ತೈತಿ. ಹಾಗಾಗಿ ಈಗ ಸ್ಟೆಪ್ 2 ಬಂದ ಫೇಸ್ ಸ್ಕ್ರಬ್ ಇರ್ತೈತಿ. ನಾವು ಹಚ್ಕೊಂಡ ಸ್ವಲ್ಪ ನೈಸಾಗಿ ನಾವು ಸ್ಕ್ರಬ್ ಮಾಡ್ಕೋಬೇಕಾಕೈತಿ. ನಾವು ಜಾಸ್ತಿ ರಪ್ಪಾಗಿ ಸ್ಕ್ರಬ್ ಮಾಡ್ಕೋಬಾರ್ದ. ಈಗ ಅದು ಆದ ನಂತರ ನಾನು ಯಾವುದಂದ್ರೆ ಸೂತಿಂಗ್ ಜೆಲ್ನ ಯೂಸ್ ಮಾಡಾಕತ್ತೀನಿ. ನಾವು ಈ ಜೆಲ್ನ ಯೂಸ್ ಮಾಡೋದ್ರಿಂದ ನಮ್ಮ ಮುಖ ಹೆಂಗಂತಂದ್ರೆ ಗ್ಲಾಸ್ ಸ್ಕಿನ್ ಥರ ಪಳ ಪಳ ಹೊಳಿತೈತೆ ನೋಡ್ರಿ. ಪ್ರತಿಯೊಂದು ಈಗೇನು ನಾನು ತೋರಿಸಾಕತ್ತೀನಲ್ಲ, ಸ್ಟೆಪ್ 4 ಬಂದ ಮಸಾಜ್ ಕ್ರೀಮ್ ಇರ್ತೈತಿ. ಇದನ್ನು ಹಚ್ಕೊಂಡ ನಾವು ನೈಸಾಗಿ ಮಸಾಜ್ ಮಾಡ್ಕೋಬೇಕು. ಪ್ರತಿಯೊಂದು ನಮ್ಮ ಫೇಸಲ್ಲಿ ಏನು ಪ್ರಾಬ್ಲಮ್ಸ್ ಇರ್ತಾವೋ ಎಲ್ಲ ಪ್ರಾಬ್ಲಮ್ಸನ್ನು ನಾವು ಇದರಿಂದ ಸಾಲ್ವ್ ಮಾಡ್ಕೋಬೋದು. ಮತ್ತು ಇವು ಪ್ರತಿಯೊಂದೂ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದನೇ ರೆಡಿ ಆಗಿರ್ತಾವೆ. ಹಾಗಾಗಿ ನಮ್ಗೆ ಇದರಿಂದ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಇನ್ನು ಸ್ಟೆಪ್ ಬೈ ಬಂದ ಫೇಸ್ ಮಾಸ್ಕ್ ಇರ್ತೈತಿ. ನಾವು ಈ ಮಾಸ್ಕನ್ನು ಹಾಕ್ಕೊಂಡು 10-15 ನಿಮಿಷ ಹಂಗೆ ಬಿಡಬೇಕು. ಹಂಗೆ ಬಿಟ್ಟ ನಂತರ ನಾವು ಮುಖನ ತೊಳ್ಕೊಂಡು ನಂತರ ನಾವು ಲಾಸ್ಟಿಗೆ ಏನು ಬರ್ತೈತಿಲ್ಲ ಗ್ಲೋ ಕ್ರೀಮ್ ಬರ್ತೈತಿ, ಆ ಕ್ರೀಮ್ನ ಯೂಸ್ ಮಾಡೋದು. ಎಲ್ಲರಿಗೂ ಪಾರ್ಲರ್ಗೆ ಹೋಗಿ ಫೇಸಿಯಲ್ ಮಾಡ್ಕೊಳ್ಳೋಕೆ ಆಗಂಗಿಲ್ಲ, ಮತ್ತು ನಮಗೆ ಕಡಿಮೆ ಅಮೌಂಟಲ್ಲೇ ನಾವು ಮನೆಯಾಗನ್ನು ಫೇಸಿಯಲ್ ಮಾಡ್ಕೋಬೋದು. ನನಗೆ ಕಾರೊಂದು ಆಗಂಗಿಲ್ಲಲ್ಲ, ಹಂಗಾಗಿ ಬೈಕ್ ತೊಗೊಂಡು ಹೋಗೋಣ ಅಂತಂದ್ರೆ ಬೇಡ ಅಂತಂದ್ರೆ ಮತ್ತು ಎ ಸಿ ಹಚ್ಚಿಸೇ ಕೊಡಂಗಿಲ್ಲ ನಾನು. ಇದನ್ನು ಏನಂತಾರೆ ಗ್ಲಾಸ್ ಇಳಿಸಿರ್ತೀನಿ, ಇದನ್ನು ವಿಂಡೋದ್ದು ಗ್ಲಾಸ್ ಇಳಿಸಿ ನಾ ಹೋಗ್ಕೊಂಡು ಬೇಕಾದಂತ ಡಸ್ಟ್ ಬರಲಿ ಏನೋ ಬರಲಿ ಏರ್ಸೋದಿಲ್ಲ, ಅವ್ರು ಬೈತಿರ್ತಾರೆ ನನ್ನ ಗಾಡಿ ಹೊಲಸಕ್ಕೈತೆ, ನನ್ನ ಗಾಡಿ ಹೊಲಸಕ್ಕೈತೆ ಅಂತೇಳಿ. ಗಾಡಿ ಹೊಲಸಾಗೋದು ಒತ್ತಾಟಿರಲ್ರಿ, ನಮಗೆ ತ್ರಾಸಕ್ಕಿರ್ತೈತಿ, ಮತ್ತೇನು ಮಾಡೋದಪ್ಪ. ಅದಕ್ಕೆ ನನಗೆ ಎಲ್ಲಿ ಹೋದ್ರಿ, ಬೇಕಾದಷ್ಟು ದೂರ ಇರಲಿ. ಅದು ಬೈಕ್ ರೈಡ್ ಅಂದ್ರೆ ಸಿಕ್ಕಾಪಟ್ಟಿ ಇಷ್ಟ ನನಗೆ. ಇವ್ರಿಗೆ ಆಗಂಗಿಲ್ಲ ಬೈಕ್ ರೈಡ್ ಅಂತಂದ್ರೆ, ಅವ್ರಿಗೆ ಬೇಕು ಕಾರ ಬೇಕು, ನನಗೆ ಬೇಕು ಬೈಕ ಬೇಕು. ಹಿಂಗೈತೆ ನೋಡ್ರಿ ನಮ್ಮ ಜೋಡಿ, ಏನು ಮಾಡೋದು. ಇದನ್ನು ಬಾಧೆ ಮಾಡಿಬಿಟ್ಟೆ ನನ್ನ ಕಾರ್ನಾಗ, ಇದು ಇರ್ತೈತಲ್ಲ ಫೋನ್ ಹಾಕೋದು. ಎಷ್ಟೊತ್ತಿಗೆ ಹೋಗಿ ಮುಟ್ತೇವೆ ಗೊತ್ತಿಲ್ಲ. ನಮ್ಮ ಮನೆಯವರು ಸ್ವಲ್ಪ ಗಾಡಿ ಭಾಳ ಸ್ಲೋ ಆಗಿ ಹೊಡಿತಾರೆ, ನಾನಾದ್ರೂ ನೋಡ್ ಸ್ಪೀಡ್ ನೋಲಪ್ಪ. ಬಾನಿನ ಕೂಡು ಮೊದ್ಲು ಫಂಕ್ಷನ್ ಕೊಂಟೇನಿ, ಕೊರ ಕೊರ ಕಿರಿ ಕಿರಿ ಟೆನ್ಷನ್ ಮಾಡ್ಕೊಂಡು ಯಾಕೆ ಹೋಗೋದು, ಜಗಳ ಮಾಡ್ಕೊತ ಹೋದಿಲ್ಲ. ಖುಷಿಯಿಂದ ಹೋಗಿ ಖುಷಿಯಿಂದ ಬರ್ತೇನೆ, ಬರೋ ಮುಂದೆ ಬೇಕಾದ್ರೆ ನೋಡ್ತೇನೆ. ಟೈರ್ಡ್ ಆಗಿರ್ಲಿಲ್ಲ ಅಂದ್ರೆ ಬ್ಯಾಸ್ಗಿ ಟೈಮಲ್ಲಿ ಫಂಕ್ಷನ್ ಹೋಗಕ್ ಸಿಕ್ಕಾಪಟ್ಟಿ ಸಿಕ್ಕಾಪಟ್ಟಿ ಬೇಜಾರು. ಬೇಡ, ನಂಗೆ ಕ್ಲಚ್ ಹಾಕೋದು ಬೇಡ, ಗೇರ್ ಹಾಕೋದು ಬೇಡ, ಎಕ್ಸಲೇಟರ್ ತುಳಿದು ಬೇಡ. ಅವತ್ತಿನ ಫ್ರೆಂಡ್ಸ್ ನೋಡಂಗೆ ಇಲ್ಲ, ನೋಡಂಗೆ ಇಲ್ಲ, ನಂಗೆ ಬರೋ ಜಾಸ್ತಿ ನೆನಪಿನ ಶಕ್ತಿ ಇಲ್ಲ. ಹಂಗಾಗಿ ಲೈಸೆನ್ಸ್ ಮಾಡಿಸಿನಿ, ಲೈಸೆನ್ಸ್ ಆಗೈತೆ ನಂದು, ಬರ್ಬೋದು ಇನ್ನೊಂದು ತಿಂಗಳಕ್ಕೈತೆ ಏನೋ ಲೈಸೆನ್ಸ್ ಬರ್ತೈತಿ. ಏನು ಮಾಡೋದ್ರಿ, ಯಾವ್ದ್ರಾಗೂ ಆಸಕ್ತಿನ ಬರೋಲ್ತ, ಇರೋ ಬರೋ ಆಸಕ್ತಿನೂ ಹೊಂಟು ಬಿಟ್ಟೈತಿ. ವಯಸ್ಸಾದಂಗೆ ಹಂಗೆ ಅನಿಸ್ ವಯಸ್ಸಾದಂಗೆ ಹಂಗೆ ಹಾಕಿರ್ಬೋದೇನೋ ಗೊತ್ತಿಲ್ಲ ನಮಗೂ. ಅದಿಲ್ಲ ಇದನ್ನ ಚಶ್ಮಾ ಕೊಡಿಸ್ಪೋ ನಾನು. ಅದು ತೊಗೊಂಬಂದೆ ನಿನ್ನ ಚಶ್ಮಾ? ನಾ ಯಾಕೆ ತೊಗೊಂಬರ್ಲಿಲ್ಲ, ಇದೈತಲ್ಲ ನನಗೊಬ್ರ ಸಬ್ಸ್ಕ್ರೈಬರ್ ಯೂಟ್ಯೂಬ್ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಮೊನ್ನೆ ಕಂಟಿನ್ಯೂ ನೀವು ಗಾಗಲ್ ಹಾಕೊಂದ ವಿಡಿಯೋ ಮಾಡಿ ಮೇಡಮ್, ಗಾಗಲ್ ಹಾಕೊಂದು ವಿಡಿಯೋ ಮಾಡಿ ಮೇಡಮ್, ಸದ್ಯಕ್ಕೆ ತೊಗೊಂದಿಲ್ಲ ತೊಗೊಂದಿಂದ ಹಾಕೊಂಡು ಮಾಡ್ತೀನಿ ರೀ ಅಂತೇಳಂತಲ್ಲಿ. ಒಬ್ಬೊಬ್ಬರಿಗೆ ಒಂದೊಂಥರ ಇಷ್ಟ ಹಾಕಿರ್ತೈತಲ್ಲ. ನಾನು ಮೊದಲು ಜಾಸ್ತಿ ಹಾಕೋತಿದ್ನಿ, ಈಗ ಹಾಕ್ಕೊಳ್ಳಂಗಿಲ್ಲ. ಮೊದಲು ಹೊಲ್ದಾಗ ಜಾಸ್ತಿ ಕೆಲಸ ಮಾಡ್ತಿದ್ನಿ, ಆವಾಗ ಜಾಸ್ತಿ ಏನು ಇನ್ಫೆಕ್ಷನ್ ಆಕಿತ್ತು. ಈಗ ಕಡಿಮೆ ಎಲ್ಲ, ಹಂಗಾಗಿ ಏನು ಇನ್ಫೆಕ್ಷನ್ ಆಗಂಗಿಲ್ಲ. ಇನ್ಫೆಕ್ಷನ್ ಆದರೆ ನಮ್ಮ ಜಾಸ್ತಿ ಮೊಬೈಲ್ ಯೂಸ್ ಮಾಡಿನಂದ್ರೆ ಇಮಿಡಿಯೇಟ್ಲಿ ಅವು ಒಳಗೆ ಏನು ಮೌನ್ಸ್ ಬೆಳೆ ಆಗತ್ತಾವಲ್ಲ ಕಣ್ಣಾಗ, ಅದು ಇಮಿಡಿಯೇಟ್ಲಿ ಉಬ್ಬಿ ಬಂದುಬಿಡ್ತೈತಿ ಚರ್ಮ. ಆವಾಗ ಸಿಕ್ಕಾಪಟ್ಟಿ ತ್ರಾಸ ಆಕೈತಿ, ಹಾಕ್ಕೊಳ್ಳೇಬೇಕು. ಇನ್ನು ಬ್ಯಾಸಿಗೆ ಶುರು ಆಗೈತಲ್ಲ, ಸ್ವಲ್ಪ ಯೂಸ್ ಮಾಡಬೇಕು ಸದ್ಯಕ್ಕಿಲ್ಲ. ನನಗೆ ಅದು ಇಷ್ಟ ಆಗಂಗಿಲ್ಲ ಅಂತೇಳಿ ಅವ್ರು ಹಾಕೋತಾರೆ. ತಂಪಕ್ಕೈತಿ, ಕೋಲ್ಡ್ ಆಕೈತಿ, ಹಂಗಾಗಿ ನಡೀತೈತಿ. ಬರೀ ಜರ್ನಿ ಕಂಟಿನ್ಯೂ ಆತ, ಹೋಗಿ ಬರೋಣ ಅಂತ. ಸೋಮವಾರ ಮಂಗಳವಾರ ಹೌದು, ನಮ್ದ್ಯಾಕ ಚೆಕ್ ಮಾಡ್ಲಿಲ್ಲ? ನಂದು ಹವಾ ಐತಿ. ಅಯ್ಯೋ ಅಣ್ಣ, ವಿಡಿಯೋ ಮಾಡಕತ್ತಣ್ಣ. ಮಾಡ್ಲಾ ಅದಕ್ಕೆ.
ಏಪ್ಪ ಸೌಂಡ್ ಕಡಿಮಿಡು ಕಾಪಿ ರೈಟ್. ಇಲ್ಲಿ ಚೆಕಿಂಗ್ ಮಾಡ್ತಾರೆಲ್ರು ಕೆಲವೊಂದು ಕಾರುಗಳು ಮಿಸ್ ಕೈ ಮುಗಿ ಲೋಕಲ್ದವ್ರು ಚೆಕ್ ಮಾಡಂಗಿಲ್ಲ ಎಲ್ಲರೂ ಚೆಕ್ ಮಾಡ್ತಾರ ಚೆಕ್ ಪೋಸ್ಟ್ದೊಳಗೆ ಎಲ್ಲರೂ ಚೆಕ್ ಮಾಡ್ತಾರ ಅದೇನು ಬೈ ಮಿಸ್ಟೇಕ್ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಆಗೈತೆ ಅಂತ ಅನ್ಸ್ತೈತಿ ಅದಕ್ಕೇನು ಸಂಬಂಧ ಬಿಡು ಇಷ್ಟೆಲ್ಲ ಚೆಕ್ ಪೋಸ್ಟ್ ಇದ್ರು ರೊಕ್ಕ ಮತ್ತೆ ಸಾಗಿಸೋರು ಸಾಕ್ಸಸ್ ಆಗಿಸ್ತಾರೆ ಹೇಳಲ್ಲ ನೋಡ್ ರೋಡ್ ಇಷ್ಟ ಅಗಲ ಆದ್ರೂ ಮತ್ತೆ ರೋಡ್ ಹಾಕಿ ನಮ್ಮ ಮಂದಿ ಹೊಳೆ ಬರ್ತನ ಹೊಳೆ ಹೊಳೆ ಬ್ಯಾಡ ಈಗ ಬಾ ಅಂತಂದ್ರ ಲೋಕಾಪುರ ಮನಗಂಡ ಆಯ್ತ ನೋಡ್ ಫೋನು ಹಚ್ಚೇ ಇಲ್ಲ ನಾನು ಲಕ್ಷ್ಮಿ ಏನಾದ್ರು ತಗೋತೇನ ಏನಿಲ್ಲ ನಾಳೆ ಫಂಕ್ಷನ್ ಹಾಲಿಗೆ ಹೋಗ್ತೀವಲ್ಲ ಇವತ್ತು ಲೋಕಾಪುರ ಸಂತಿ ನೋಡ್ರಿ ಮಂಗಳವಾರ ಕರ್ಬೂಜ್ ಕರ್ಬೂಜನ್ ಕರ್ಬೂಜನ್ ಇವು ಹಾರಾಡು ಹಾಲು ಭಾಳ ಡೇಂಜರ್ ಅಲ್ಲ ಮುದೋಳು ಬಂದ ತಲುಪಿದೀವಿ ನೋಡ್ರಿ ನಾವೀಗ ನಮ್ಮ ಯಜಮಾನ್ರು ಯಾಕೋ ಗಾಡಿ ಸ್ಪೀಡಾಗಿ ಹೊಡ್ಕೊಂಬಂದ್ರು ಅದಿಲ್ರಿ ವೆಂಕಟೇಶ್ ಅವರೇ ಮಾತಾಡಂಗಿಲ್ಲ ಅವ್ರಿ ನಾ ಡ್ರೈವ್ ಮಾಡ್ಬೇಕಂತ 200 meters turn right at Rana Circle ಲೊಕೇಶನ್ ಕಳ್ಸಿದ್ರ ಲೊಕೇಶನ್ ಹಾಕಿದ್ವಿ ಏನು ಓದರ್ತದ ಇಲ್ಲಪ್ಪ ನಾವು ರನ್ ಸರ್ಕಲ್ ಅಂತೇಳಿ ಬಂದು ನಿಂತೀವಿ ನೋಡ್ರಿ ಕಳಿಸ್ತೀವಿ ಅಂತಂದ್ರೆ ಇಲ್ಲೇ ಲೊಕೇಶನ್ ಇಲ್ರಿ ಮುದೋಳದಷ್ಟು ಕೊಟ್ಟಿದ್ರಿ ಇನ್ನೂ ನಮ್ಗೆ ಲೊಕೇಶನ್ ಇಲ್ಲಿ ಬಂದು ನಮ್ಮ ಗಾಡಿ ಸ್ಟಾಪತ್ರಿ ಮಲ್ಲಮ್ಮ ಕಲ್ಯಾಣ ನೇಮ್ ರೆಡ್ಡಿ ಮಲ್ಲಮ್ಮ ಕಲ್ಯಾಣ ಮಂಟಪ ಹೇಳ್ಬಿಟ್ರೆ ಮುಗಿದೋಗಿತ್ತಲ್ಲ ನನಗೆ ಮುದೋಳೇನು ಮುಂಬೈ ಮುದೋಳೇನು ಮುಂಬೈ ಐದು ಮಲ್ಲಮ್ಮ ಕಲ್ಯಾಣ ಮಂಟಪ ಇದಾಕ ಮುಂದೆ ಅದಕ್ಕೆ ಸುರಿ
ನಾವೀಗ ಅವ್ರ ಮನೆ ಕಡೆ ಹೊಂಟೇವಿ. ಮುಂದೆ ಏನು ಬೈಕ್ ತೊಗೊಂಡು ಹೊಂಟಾರಲ್ಲ ಅಪ್ಪಿ ನಮ್ಮನ್ನ ಕರ್ಕೊಂಡು ಹೋಗಕಂತ ಬಂದಿದ್ರು. ಈ ಸಿಟಿ ಒಳಗೆಲ್ಲ ಅಷ್ಟು ಈಸಿಯಾಗಿ ಗೊತ್ತಾಗಂಗಿಲ್ಲ, ಆ ಸಂಧಿ ಈ ಸಂಧಿ ಅಂತ ಇರ್ತಾವೆ. ನಾವು ಯಾವುದಾದ್ರೂ ಒಂದು ಫಂಕ್ಷನ್ ಇದು ಕಲ್ಯಾಮಂಟಪದಲ್ಲಿ ಇತ್ತೇನೋ ಅಂತ ಅಂದ್ಕೊಂಡಿದ್ವಿ. ಮನೆಯಾಗನೋ ಫಂಕ್ಷನ್ ಇತ್ತದ ಸೀಮಂತ ಕಾರೆ. ನಮ್ಗೆ ಹೇಳಿದರೂ ಸಹಿತ ಗೊತ್ತಾಗಿರ್ಕಿಲ್ಲ, ಯಾಕಂದ್ರೆ ಅಷ್ಟೊಂದು ಸಂಧಿಗಳಾಗ ಹಾದಾದ ಹೋದಿವಿ ನಾವು. ಬರೀ ಇವತ್ತಿನ ಫಂಕ್ಷನ್ ನಿಮ್ಗೆ ಖಂಡಿತ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ಈ ಕಡೆ ಸ್ವಲ್ಪ ಕೆಲವೊಂದಿಷ್ಟು ವಿಡಿಯೋ ಕ್ಲಿಪ್ಪಿಂಗ್ನ ನಾನು ತೊಗೊಂಡೇನಿ, ಅವನ್ನ ಶೇರ್ ಮಾಡ್ತೇನೆ ನಿಮ್ಮ ಜೊತೆ. ನಾನಿಲ್ಲಿ ಸೀಮಂತ ಕಾರ್ಯಕ್ಕೆ ಬಂದಿದ್ದೀನಲ್ಲ, ನನ್ನ ಸಬ್ಸ್ಕ್ರೈಬರ್ ಒಬ್ಬರ ಅವ್ರ ಫ್ಯಾಮ್ಲಿಯವ್ರದ್ದು ಸೀಮಂತ ಕಾರ್ಯ ಇದೆ. ಅಂದರೆ ಅವ್ರ ಚಿಕ್ಕಮ್ಮನ ಮಗ, ಚಿಕ್ಕಮ್ಮನ ಮಗ ಅಂತಂದರೆ ಈಗ ಹೆಣ್ಮಗಳ ಮಗ ಅಂತಾರಲ್ಲ, ಅವಳ ಅವಳು ಸೀಮಂತ ಕಾರ್ಯ ಇದೆ. ಈ ನಮ್ಮ ಕಡೆ ಸೀಮಂತ ಕಾರ್ಯ ಆಗಲಿ ಯಾವುದೋ ಒಂದು ಹೆಣ್ಮಕ್ಳು ಫಂಕ್ಷನ್ ಮಾಡಿದ್ರು ದಂಡೆ ಕಟ್ಟಾರ. ದಂಡೆ ಅಂದರೂ ಬೇಕೇ ಬೇಕು, ದಂಡೆ ಇಲ್ಲದೇ ಯಾವ ಫಂಕ್ಷನೂ ನಡೆಯಂಗಿಲ್ಲ ನಮ್ಮ ಹಿಂದೂ ಧರ್ಮ ಹಿಂದೂ ಸಂಪ್ರದಾಯದಲ್ಲಿ. ಇಲ್ಲಿ ದಂಡೆ ಏನು ಕಟ್ಟಾಕತ್ತಾರಲ್ಲ ಇವರ ನನ್ನ ಸಬ್ಸ್ಕ್ರೈಬರ್ಸ್, ಅಲ್ಲಿ ಕೆಳಗೆ ಕುಂತಾರಲ್ಲ ಅವ್ರ ಅಕ್ಕಾರ. ನನಗೂ ಗೊತ್ತಿಲ್ಲ, ನಾನು ಮೊದಲನೇ ಸಲ ಅವ್ರ ಅಕ್ಕರಿಗೂ ದಂಡಿ ಕಟ್ಟಿದ್ರು. ಈಗ ಈಚೆ ಕಡೆ ಅಭಿ ಏನದಾಳ, ಅಭಿನ ಪ್ರೆಗ್ನೆಂಟ್ ಇದ್ದವಳ, ಅವಳದ ಸೀಮಂತ ಕಾರ್ಯ. ನಮ್ಮ ಕಡೆ 8 ತಿಂಗಳಿಗೆ ಸೀಮಂತ ಕಾರ್ಯನ ಮಾಡ್ತಾರ. ಫಂಕ್ಷನ್ ಮುಗಿಸ್ಕೊಂಡ ಹೊಂಟ್ ನೋಡ್ರಿ ನಾನು. ಇಲ್ಲೇ ಇಬ್ಬತ್ತಿ ಮಾಡ್ತಾರ, ಇಬ್ಬತ್ತಿ ಇಬ್ಬತ್ತಿ ಅಂತೀನ, ವಿಭೂತಿ ಇತ್ತುಕೊಂಡ ನಾನು. ಇದು ಸಗಣಿವು ವಿಭೂತಿ ಮಾಡ್ತಾರಲ್ಲ, ಅವನ ಪಿರಿಯಡ್ ಆದಾಗತಿ ಹಚ್ಕೊಳಂಗಿಲ್ಲ ಅಂತ, ಹಿಡಿಯಂಗಿಲ್ಲ ಅಂತ. ನಾವು ಬಾಗಿಲು ಕಚ್ಚಕ್ಕೆ ಯೂಸ್ ಮಾಡ್ತೀವಲ್ಲ, ಅವು ಎದುರು ಹಳ್ಳ ಬರ್ತಾವಂತ ಅದರಲ್ಲೇ ಮಾಡ್ತಾರಂತ ಅವನ ಕೊಟ್ರು ನಂಗೆ ಸಗಣಿವು ಕೊಡಂತಾನೆ. ಅವ್ರು ಹೇಳಿದ್ರು ಹಿಂಗೆ ಪಿರಿಯಡ್ ಆದಾಗ ಹಚ್ಚಂಗಿಲ್ಲ ಅಂತೀರ. ನಾವು ಹೆಣ್ಮಕ್ಕಳಂದಿಂದ ಬಾಗಿಲ ಡೈಲಿ ತೊಳಿತಿರ್ತೇವಲ್ಲ, ಹಂಗಾಗಿ ಮತ್ತೆ ಇವನ ತಗೊಂಡು ನಮ್ಮ ಯಜಮಾನ್ರು ಕುಂತಾರು ಕಾರಲ್ಲಿ. ಅಯ್ಯ ನೀ ಗಾಡಿ ಮುಂದಕ್ಕೆ ಬಿಡು. ಉ
ಊಟ ತಿ ಮಾಡಿದ್ವಿ ಇಲ್ಪ ಫಸ್ಟ್ ಬಂದ್ಕೊಳ್ಳೆನ್ನ ಅಲ್ಲಿಂದ ತಸ್ಕೊಂತ ಊಟ ಮುಗಿಸ್ಕೊಂಡು ಈಗ ಹೊಂಟಿ ನೋಡ್ರಿ ನಮ್ಮ ಮೊದಲ ದಂಡೆ ಕಟ್ಟಿ ಅರ್ಶಿನ ಕುಂಕುಮ ಹಚ್ಚಿ ಉಡಿ ತುಂಬ್ತಾರ ಉಡಿ ಮೊದಲ ತುಂಬಿದ್ರಂತ ಅನಿಸ್ತೈತಿ. ಇನ್ನೊಂದು ಏನಂತಂದ್ರೆ ಈಗ ನಮ್ಮ ಉತ್ತರ ಕರ್ನಾಟಕದ ಕಡೆ ಕೆಲವೊಂದು ಮನೆತನಗಳಲ್ಲಿ ಸೀಮಂತ ಮಾಡೋ ಸಂಪ್ರದಾಯ ಇರಂಗಿಲ್ಲ. ಮೊದಲಿನ ಕಾಲದಲ್ಲಿ ಅವಾಗ ಬಡತನ ಇತ್ತು ಹೆಂಗೋ ಏನೋ ಗೊತ್ತಿಲ್ಲ, ಕೆಲವೊಂದು ಈ ಸೀಮಂತ ಮಾಡೋದಾಗಲಿ ಮತ್ತು ಹೆಣ್ಮಕ್ಳ ಋತುಮತಿ ಆಗಿರ್ತಾರಲ್ಲ ಆ ಕಾರ್ಯನೂ ಮಾಡುವಂಥ ಸಂಪ್ರದಾಯ ಇರಂಗಿಲ್ಲ. ಆದರೂ ಈಗಿನವ್ರು ಏನು ಮಾಡ್ತಾರಂತಂದ್ರೆ ಹೋಗಿ ಕೇಳಿಕೊಂಡು ಮಾಡೋರು ಮಾಡ್ತಾರೆ ಧೈರ್ಯ ಮಾಡಿ, ಬೇಡ ಒಳ್ಳೆಯದು ಆಗೋದಲ್ಲ ಸುಮ್ಮನೆ ಯಾಕ್ರಿಸ್ ತಗೊಳ್ಳೋದಂತೇಳಿ ಕೆಲವರು ಮಾಡಂಗಿಲ್ಲ. ಹಾಗಾಗಿ ಅವಿನೋ ಬಾಕಿನ ಕುಂದಿರಿಸಿ ಅಲ್ಲೇ ಸ್ಯಾಸಕ್ಕೆ ಓದಿದ್ರು ಕಮ್ಮಿ ಸ್ಯಾಸಕ್ಕೆ ಹಾಕಿರ್ತಾರಲ್ಲ ಅದ್ರ ಮ್ಯಾಗ ಕುಂದಿರಿಸ್ತಾರೆ, ಗಂಡ ಹೆಂಡತಿನ ಇಬ್ಬರನ್ನು ಕುಂದಿರಿಸ್ತಾರ. ಇವ್ರ ಮನೆತನದಲ್ಲೂ ಸಂಪ್ರದಾಯ ಇಲ್ಲಂತ ಹಾಗಾಗಿ ಅವಿನೋ ಬಾಕಿನ ಕುಂದಿರಿಸಿ ಉಡಿ ತುಂಬಿ ಎಲ್ಲ ಮೂವತ್ತೈದು ಹೆಣ್ಮಕ್ಕಳ ಎಲ್ಲರೂ ಆರತಿ ಮಾಡ್ತಾರೆ. ಲಕ್ಷ್ಮಿ ನನ್ನ ಸಬ್ಸ್ಕ್ರೈಬರ ಹೆಸರು ಲಕ್ಷ್ಮಿ, ಲಕ್ಷ್ಮಿನೂ ಕರೆದಳ ನಾನು ಒಲ್ಲೆ ಅಂತಂದೆ, ಇಲ್ಲ ಬಾ ಜಲ್ದಿ ನಿನಗೂ ಅವ್ರ ತುಂಬಗಡ ಮಗು ಆಗಲಿ ಅಂತೇಳಿ ನಾನು ಇನ್ವೈಟ್ ಮಾಡಿರೋದು ಅದ ಒಂದು ಉದ್ದೇಶದಿಂದ ಇನ್ವೈಟ್ ಮಾಡಿದ್ದವ್ರ ಸರಿ ಅಷ್ಟು ಪ್ರೀತಿಯಿಂದ ಕರೆದಲ್ಲ ನನಗೂ ಹೋಗೋ ಮನಸ್ಸು ಅಂದರೆ ಹೋಗೋ ಮನಸ್ಸಾಯಿತು, ಹೋಗದೆ ಇರೋಕ್ಕಾಗಲಿಲ್ಲ. ಲಕ್ಷ್ಮಿ ಇನ್ನೊಂದು ಇಲ್ಲೇ ಬ್ಯಾಡ್ ನ್ಯೂಸ್ ಹೇಳ್ತೀನಿ, ಲಕ್ಷ್ಮಿನೂ ಸಹಿತ ಇದು ಪ್ರೆಗ್ನೆಂಟ್ ಆಗಿದ್ದರು, ಮದುವೆ ಆದ 15 ವರ್ಷಕ್ಕೆ ನಾರ್ಮಲ್ ಪ್ರೆಗ್ನೆಂಟ್ ಆಗಿದ್ದರು, ಅವರ ಟ್ವಿನ್ಸ್ ಬೇಬಿ ಇದ್ದು ಏನಾಯ್ತು ಏನು ಯಾವುದೇ ಏನು ಸಮಸ್ಯೆ ಇಲ್ಲದೇನ ಎರಡೂ ಪಾಪು ಡೆತ್, ಅದು ಒಂದು ಹೆಣ್ಮಗು ಒಂದು ಗಂಡು ಮಗು. ಅವು ನೋಡೋಕೆ ನಂಗೆ ಫೋಟೋ ಶೇರ್ ಮಾಡಿದ್ದಳು, ಇಷ್ಟೊಂದು ಮುದ್ದಾಗಿದ್ದು ಅಂತಂದ್ರೆ ಆ ದೇವರಿಗೆ ಇಂಥ ವಿಷಯದಲ್ಲೇ ಎಷ್ಟು ಬೈದ್ರೂ ಸಾಕಾಗಂಗಿಲ್ಲ, ಅಷ್ಟೊಂದು ಬೇಜಾರಕ್ಕೈತಿ. ಯಾಕಂದ್ರೆ 15 ವರ್ಷದ ನಂತರ ತಾಯಿ ಆಗಿರೋದು, ಈಗ 1.5 ತಿಂಗಳಾಯಿತು ಅವ್ರದ್ದು, ಎಷ್ಟಂದ್ರೆ ಇನ್ನು 7 ತಿಂಗಳು ಆಗೋಕೆ ಇನ್ನೊಂದು 3-4 ದಿನ ಅಷ್ಟೇ ಇದ್ದು ಅಂತ. ಆ ಟೈಮಲ್ಲೇ ಪೇನ್ ಇಲ್ಲ ಏನಿಲ್ಲ, ಹಂಗೆ ನಾರ್ಮಲ್ ಅವು ಡಿಲಿವರಿ ಆಗಿ ಒಂದು ಪಾಪು ಸ್ವಲ್ಪ ಅಲ್ಲೇ ಡೆತ್ ಆಗೈತಂತ, ಒಂದು ಪಾಪು ಸ್ವಲ್ಪ ಒಂದು ಅರ್ಧ ತಾಸು ಇರಲಿಲ್ಲ ಅಂತ ಹೇಳಿದಳು, ಆವಾಗಲೇ ಡೆತ್ ಆಯ್ತಂತ. ಯಾಕಂದ್ರೆ ತಾಯಿತನ ಅನ್ನೋದು ಪ್ರತಿಯೊಂದು ಹೆಣ್ಮಗಳಿಗೂ ಮದುವೆ ಆದ್ರಿಂದ ನಮ್ಗೆ ಏನಂದ್ರೆ ತಿನ್ನಾಕಿರ್ತೈತೆ, ಉಡಾಕಿರ್ತೈತೆ, ತೊಡಾಕಿರ್ತೈತೆ, ಶೋಕಿ ಮಾಡಾಕಿರ್ತೈತೆ ಇಲ್ಲ ಗೊತ್ತಿಲ್ಲ. ತಾಯಿತನ ಅನ್ನೋದು ಪ್ರತಿಯೊಂದು ಹೆಣ್ಮಗಳಿಗೂ ಭಾಳಂದ್ರೆ ಭಾಳ ಮುಖ್ಯ. ಅದು ಜಾಸ್ತಿ ವರ್ಷದ ನಂತರ ಮಕ್ಕಳಾಗಿ ಈ ಥರ ಆದ್ರೆ ಭಾಳ ಕಷ್ಟ ಆಕೈತಿ. ಈ ವಿಷಯದಲ್ಲೇ ಲಕ್ಷ್ಮಿಗೆ ಎಷ್ಟು ಹೊಗಳಿದ್ರು ಸಾಕಾಗಿಲ್ಲ ನೋಡ್ರಿ, ಯಾಕಂದ್ರೆ ಅವಳು ಮೆಂಟಲಿ ಎಷ್ಟೊಂದು ಸ್ಟ್ರಾಂಗ್ ಅಂತಂದ್ರೆ ನಮಗೆ ನಮ್ಮ ಕರೆದಿದ್ದಲ್ಲ ನಾನು ಆರತಿ ಮಾಡಿ ಹೆಚ್ಚಾಕತ್ತೀನಿ. ಈ ಥರದ ಗಳಿಗೆ ಪ್ರತಿ ಒಬ್ಬ ಮದುವೆಯಾದ ಹೆಣ್ಮಕ್ಕಳ ಲೈಫಲ್ಲಿ ಆದಷ್ಟು ಬೇಗ ಸಿಗಬೇಕು. ಈ ವ್ಯವಿಯರ್ದ ಈಗ ತೋಳದ ಬೆಟ್ಟ ಅದ ಬಾಗಲಕೋಟೆಯವ್ರ ಮತ್ತೆ ಅವ್ರು ಕರ್ಕೊಂಬಂದೇವಿ ಮಾತಾಡ್ಕೊಂತ, ಅವರು ನಾವು ಮಾತಾಡ್ಕೊಂತ ಬಂದೀವಿ ಲೋಕಾಪುರದವ್ರಿಗೂನು. ದಾರಿ ಹೆಂಗೆ ಸಾಕ್ತಾ ಗೊತ್ತಾನ ಆಗಲಿಲ್ಲ, ಸದ್ಯಕ್ಕೆ ವರ್ಚುವಲ್ ಕ್ರಾಸ್ ಅಂತ ಹೇಳಿದೆ ನೋಡ್ರಿ. ಈಗ ಇಲ್ಲಿ ಸ್ಟೇಜ್ನಾಗಿ ನಾವು ಹೋಗ್ಯಾರಲ್ಲ ಅರ್ಶಿನ ಕುಂಕುಮ ಹಚ್ಚಾಕಂತೇಳಿ, ಇವರು ಸಹಿತ ನನ್ನ ಸದ್ಕೆ ಬರ, ನಾನು ಬಂದೇನಂತೇಳಿ ಲಕ್ಷ್ಮಿ ಅವ್ರಿಗೆ ಕಾಲ್ ಮಾಡಿದ್ರೆ ಹೇಳಿದಿಂದ ಅಲ್ಲೇ ಮುದ್ದೊಳದಾಗ ಇರೋದು ಸ್ವಲ್ಪ ದೂರ ಅಂತ ಅನಿಸ್ತೈತಿ. ತಕ್ಷಣ ಬಂದ್ರವ್ರ ನಾವು ಹೊರಡೋ ಟೈಮಿಗೆ ಬಂದು ಭಾಳ ಖುಷಿ ಆಯಿತು. ಇವರು ಬಬ್ಲಾದಿ ಅಜ್ಜಾರವರ ಮಿಸ್ಸಸ್ ಅವ್ರಂತ ಜನ ಅದಾರಂತ, ಇವ್ರು ಇಲ್ಲೇ ಮುದುಳದಾಗಿರ್ತಾರೆ. ನನ್ನ ಹತ್ರ ಕೆಲವೊಂದು ಕೆಲಸ ಇದ್ದು ಹಂಗಾಗಿ ಬಂದಿದ್ರು, ಅವ್ರನ್ನ ಭೇಟಿಯಾಗಿ ಭಾಳ ಖುಷಿ ಆಯಿತು. ಹಂಗೆ ಇಲ್ಲಿ ಇವತ್ತಿನ ರೆಡಿ ಮಾಡಿದ್ರೆ ಯುವತಿ ಬೇಕಾಗಿತ್ತು ತಗೊಳಕಂತೇಳಿ ಬಂದಿನಿ. ಇಲ್ಲಿ ನೆಲಕೊಂಡ್ರಿ ಅಮ್ಮ, ಇಲ್ಲಿ ಇಲ್ಲಿ ನೆಲಕೊಂಡ್ರ ಈ ಕಡೆಯಿಂದ ಬರ್ಲಿ, ಈ ಕಡೆಯಿಂದ ಬರ್ಲಿ, ಇಲ್ಲಿ ಯಾರು ಬರ್ತಾವ ಇರ್ಲಿ ಅಮ್ಮ, ಯಾಕೆ ಕಳ್ತಿ, ಎಲ್ಲರಿಗೂ ದೇವ್ರ ಇರ್ತಾನ ಪಾಪ ಸಸಿ ಜೋಡಿ ಮಗನ ಜೋಡಿ ಹೊಂದಾಣಿಕೆಲ್ಲ ಮಗ ಇಬ್ಬರು ಮಕ್ಕಳು ವಾಪ ಮಗ ಕೋಟಿ ಗಂಟ್ಲೆ ಐತೆ ನಮ್ದು ಮರದ ಹೆಂಗಿದ್ದಲ್ಲಿ ನಿಮ್ಗೇನೋ ತಂದೆ ಇಲ್ಲ ನೋಡಪ್ಪ ಇವತ್ತು ನಂಗ ಅಲ್ಲಿ
ಟೈಮ್ 5:30 ಆಯ್ತು ನೋಡ್ರಿ, ನಾವು ಹೋಗಿ ಬರ್ಬೇಕಾದ್ರೆ ಮುಂಜಾನೆ 11:30 ಏನಾಗಿತ್ತ ಅಲ್ಲಿ ಕಣ್ಣಿಂದ ಒಂದಿಟ್ಟ ನಂದು ನಂದು ಕಣ್ಣಿಂದ ಪ್ರಾಬ್ಲಮ್ ಅಲ್ಲ, ಬೇರೆದ ಚಸ್ಮಾನ ತಗೊಂಬಂದಿವಿ ನಮ್ಮ ಮನೆಯವ್ರು, ಅವರು ಚೆಕ್ ಮಾಡಿಸ್ಕೊಂಡು ಅವರು ತಗೊಂಡ್ರು ಕಣ್ಣು ಚಸ್ಮಾ ಚೆಕ್ ಮಾಡ್ಸ. ಏನಾರು ತಂದಾರಂತ ಬಂದಾರು, ನಾವು ಏನು ತಂದಿನೇ ಇಲ್ಲ. ನಾನು ಅಲ್ಲಿ ಮಾತಾಡ್ಕೊಂತ ನಿಂತಿದ್ನಿಪ್ಪ ಹಣ ತಗೊಂತ ಹೇಳಿ ನಿಮ್ ದೊಡಾಪ. ನಂದು ಮೊದಲಿಂದ ಚಸ್ಮಾ ಹಾಳಾಗಿತ್ತು, ಹಾಗಾಗಿ ಮತ್ತು ಇನ್ನು ಬ್ಯಾಸ್ಗೆಲ್ಲ ಹೊಲ್ದಾಗ ಕೆಲಸ ಜಾಸ್ತಿ ಶುರು ಹೋಗ್ತೈತಿ, ಗಾಳಿನೂ ಜಾಸ್ತಿ, ಹಾಗಾಗಿ ತೊಗೊಂಡ್ರಾತ ಅಂತೇಳಿ ಇಲ್ಲೇ ತೊಗೊಳಕಂತೇಳಿ ಬಂದಿದ್ವಿ. ನನಗೆ ಯಾವ್ದು ಚಂದಕ್ಕೆ ತಿಳ್ರಿ, ನನ್ನ ಫ್ರೆಂಡ್ ನಾನು ಆಲ್ರೆಡಿ ತೊಗೊಂಬಂದೇವಿ, ಬಟ್ ನನ್ನ ಫ್ರೆಂಡ್ ಹೇಳಿದ್ರು ಇಲ್ಲ ಇದು ಸರಿ, ನಾನು ಈಗ ಹಾಕ್ಕೊಂಡಿದ್ನಲ್ಲ ಅದೇ ತೊಗೊಂಡಿರೋದು, ಅದು ಚಂದಾಗಂಗಿಲ್ಲ ಬ್ಯಾಡ್ ಅಂತೇಳಿ ಅಂತಂದ್ರೆ ಹಿಂದ್ಗಡೆ ಇಲ್ಲ ನೀವು ರೌಂಡ್ ಇದು ಫ್ರೇಮ್ ರೌಂಡ್ ಇರೋದು ತೊಗೋರಿ ಅಂತೇಳಿ ಅಂತಂದರು. ಹಾಗಾಗಿ ಸರಿ ಏನೋ ಅಂತೇಳಿ ತೊಗೊಂಡು ನಾನು ಕೆಲವೊಂದಿಷ್ಟು ಟ್ರೈ ಮಾಡಿ ನೋಡಾಕತ್ತೀನಿ. ನನಗೂ ಅನ್ನಿಸ್ತು ಇದು ಏನು ಸ್ಕ್ವೇರ್ ಬರ್ತಾವಲ್ಲ ಅವ ಚಲೋ ಅಂತ ಅನ್ನಿಸ್ತು. ನಮ್ಮ ಮನೆಯವ್ರಿಗೂ ಸಹಿತ ಅವರು ಮೊದಲು ಡ್ರೈವಿಂಗ್ ಮಾಡ್ತಿದ್ರಲ್ಲ, ಸಿಕ್ಕಾಪಟ್ಟಿ ಹೀಟ್ ಜಾಸ್ತಿ ಅವ್ರಿಗೆ, ಅವ್ರೂ ಫುಲ್ ಕಣ್ಣು ಕೆಂಪು ಮತ್ತು ಕಣ್ಣು ಉರಿ ಬರ್ತಾವಂತ, ಹಾಗಾಗಿ ಅವ್ರು ಚೆಕ್ ಮಾಡಿಸ್ಕೊಂಡು ಅವಳು ತೊಗೊಂಡ್ರ. ತೊಗೊಂಡು ಬಂದಿದ್ದು ನನಗೂ ಬೇಜಾರಾಗತ್ತಾವಾಗ ನನ್ನ ನನ್ನ ಫ್ರೆಂಡ್ಗಾದರೂ ಹೇಳಬೇಕಿತ್ತಲ್ಲ ಅಂತೇಳಿ ತೊಗೊಂಬಂದಿವಲ್ಲ. ನೋಡೋಣ ಮತ್ತು ಎಕ್ಸ್ಚೇಂಜ್ ಏನಾದರೂ ಮಾಡೋದಾದ್ರೂ ಮಾಡಬೇಕು, ಯಾಕಂದ್ರೆ ಉಡಿಯೋದಾಗ ಹಾಕೋದಿಂದ ಕೆಲವ್ರು ಜಾಸ್ತಿ ನಮ್ಮ ಸೇಫ್ಟಿಗೋಸ್ಕರ ನಾವು ತೊಗೊಂಡಿರ್ತೀವಿ, ಆದರೂ ಅಯ್ಯೋ ಅಕ್ಕ ಚಂದಾಗಂಗಿಲ್ಲ ಇದು ಮಾಡೋಂಗಿಲ್ಲ ಅಂತಾರೆ. ಕೆಲವೊಂದ್ಸಲ ನಾವು ನಮಗೋಸ್ಕರ ಬದುಕಿದ್ರೆ ಇನ್ನು ಕೆಲವೊಮ್ಮೆ ನಮ್ಮನ್ನು ಇಷ್ಟಪಡೋರಿಗೋಸ್ಕರ ಬದುಕಬೇಕಾಕೈತಿ, ಹೌದಲ್ವಾ? ಹಂಗಾಗಿ ನಿಮಗೋಸ್ಕರ ಕೆಲವೊಂದಿಷ್ಟನ್ನು ನಾನು ನನ್ನ ಲೈಫ್ ಸ್ಟೈಲನ್ನು ಚೇಂಜಸ್ ಮಾಡ್ಕೊಂಡಿನಿ, ಅದು ನಿಮಗೂ ಸಹಿತ ಇಷ್ಟ ಆಗೈತಿ. ಈಗ ಇಲ್ಲೇ ನಮ್ಮ ಮನೆಯವ್ರದ್ದು ಅವ್ರು ನನಗೋಸ್ಕರ ಅಂತ ಹೇಳಿದ್ರೆ ತೊಗೊಂಬಂದಿದ್ರೆ ಬೆಳಗ ಒಂದಾಗ ನನಗೆ ಅದು ಇಷ್ಟ ಆಗಲಿಲ್ಲ, ಹಾಗಾಗಿ ಅದ ಪ್ರೇಮ ಹೊಳೆದ ಅವ್ರಿಗೆ ಬೇರೆ ಇದೆ. ಈಗ ಇಲ್ಲೇ ನೋಡಾಕತ್ತಿದ್ವಿ ಯಾವುದು ಹೆಂಗೆ ಏನು ಅಂತೇಳಿ, ಬಟ್ ನನಗೆ ಯಾವುದು ಏನು ಗೊತ್ತನೇ ಆಗಲ್ತ, ಟೋಟಲಿ ಫುಲ್ ಕನ್ಫ್ಯೂಷನ್. ಅಲ್ಲಿ ಜಾಸ್ತಿ ಅಂದರೆ ಇಲ್ಲಿ ನಾವು ಹಳೆಯದೇನಿತ್ತಲ್ಲ ಅದನ್ನು ಬಿಟ್ಟು ಮತ್ತೆ ಚೆಕ್ ಮಾಡಿ ನಂಗೆ ಹೊಂದುವಂಥದ ಇದನ್ನ ಕೊಟ್ಟರು ಅವ್ರ. ಏನೋ ಪಾ ವಾಟಲ್ಲಿ ತೊಗೊಂಬಂದೇವಿ, ಹಾಕೋತೇನಿಲ್ಲ ಗೊತ್ತಿಲ್ಲ ನನಗೂ, ಹಾಕೊಂಡ್ರೆ ಹೆಂಗೆ ಅನಿಸ್ತೈತೆ ಅಂತ ಹೇಳ್ರಿ ಈ ವಿಡಿಯೋದೊಳಗೆ ಹೇಳ್ರಿ. ಸರಿ ಅನ್ಸಂಗಿಲ್ಲ ಅಂತಂದ್ರೆ